ಅವಾಗ ಏನಾಗುತ್ತೆ ಅಂತ ಅಂದ್ರೆ ಇಂಜಿನ್ ಸ್ಟಾಲ್ ಆಗ್ತಿದೆ ಸ್ಟಾಲ್ ಏನಪ್ಪ ಅಂತ ಅಂದ್ರೆ ನನ್ನ ಚೈನ್ ಬಂದ್ಬಿಟ್ಟು ರೋಲ್ ಆನ್ ಬ್ರಾಸ್ ಕೋಟೆಡ್ ಸೆಲ್ಫ್ ಅಂತಾನೆ ಅಲ್ಲ ಕಿಕ್ಕರ್ ಗಾಡಿಗಳ ಟೈಮ್ ಇಂದನೂ ಈ ಸ್ಪಾರ್ಕ್ ಪ್ಲಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಥ್ರೋಟಲ್ ಬಾಡಿ ಬಂದ್ಬಿಟ್ಟು ಬಟರ್ಫ್ಲೈ ಇದ್ದಂಗೆ ನಮ್ಮ ಊಟ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಸೆಕೆಂಡ್ರಿ ಗಾಡಿಗೆ ಮಾತ್ರ ಪೆಟ್ರೋಲ್ ಕ್ವಾಲಿಟಿ ಆಗಿರ್ಬೇಕು ಅಷ್ಟೇ ಬಿಸಿಲಿಗೆ ಕಬಾಬ್ ಆಗುವ ದಿನಗಳು ಇವೆಲ್ಲ गुड मॉर्निंग स्नेहितरे इन्नोंदु वीडियो गे स्वागत नान निम्म कन्नडिग प्रवीण वि आर् बैक विथ अनदर राइड वि आर् अंत एनकप्प हेळ्तिदीनि अंत अंद्रे पवन नानु आमेले जेपी फ्रम जेपी अंद्रे जयप्रकाश फ्रम जयप्रकाश नगर अवरु आदमेले जोतेगे नम्म जोतेगे सुशन अवरु जॉइन आगतिद्दारे इवत्तु अवर जोतेगेल्ल राइड माड्तिर्तीवि मोदलिगे नावु इवत्तु मीटम पॉइंट अंत इट्कोंडिरोदु बंद्बिट्टु पार्ले टाल हत्र पार्ले जी टाल हत्रक्के फस्ट होग्बिट्टु आमेले नावु मीटप माड्बेकु ಆಮೇಲೆ ಅಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಸೊ ಫಸ್ಟು ನಿಮಗೆ ಡೆಸ್ಟಿನೇಷನ್ ಪಾರ್ಲೆ ಜಿಟಾಲು ಪಾರ್ಲೆ ಜಿಟಾಲ್ ಹತ್ರಕ್ಕೆ ಹೋಗ್ಬೇಕಾದ್ರೆ ಏನಪ್ಪ ಸಮಾಚಾರ ಅಂತ ಅಂದರೆ ಕೆಲವೊಂದು ವಿಚಾರಗಳು ಹೇಳಬೇಕು ಸ್ಪಾರ್ಕ್ ಪ್ಲಗ್ ಬಗ್ಗೆ ಆಮೇಲೆ ಥ್ರಾಟಲ್ ಬಾಡಿ ಬಗ್ಗೆ ಆಮೇಲೆ ಫೋರ್ ಅವರ್ಸ್ ಸ್ಲೀಪರ್ಸ್ ವರ್ಸಸ್ ಏಯ್ಟ್ ಅವರ್ಸ್ ಸ್ಲೀಪರ್ಸು ಏನು ಗುರು ಈ ಕಾನ್ಸೆಪ್ಟು ಫೋರ್ ಪ್ಲಸ್ ಏಯ್ಟ್ ಅಂತ ಬನ್ನಿ ಹೇಳ್ತೀನಿ ನಿದ್ದೆ ಇಲ್ದಿರ ಹಲ್ದಾಡ್ತಾ ಇದ್ದೀನಿ ಬನ್ನಿ ಇವಾಗ ರೈಡ್ ಮಾಡೋಣ ಹೋಗ್ಬಿಟ್ಟು ನಾವು ಶೂ ಗೀವ್ ಎಲ್ಲ ಹಾಕ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆರೂವರೆಗೆ ಪಾರ್ಲೆ ಜಿ ಡಾಲ್ ಹತ್ರ ಮೀಟಪ್ ಪಾಯಿಂಟ್ ಅಂತ ಇಟ್ಟಿರೋದು ಲೇಟ್ ಆಗೋದು ಬೇಡ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಏರಿಯಾದಲ್ಲಿ ಚೆನ್ನಾಗಿದ್ದಿದ್ದ ರೋಡ್ನ ಅಗೆದುಬಿಟ್ಟು ಈ ಡ್ರೈನೇಜ್ ಹಾಕಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅಗ್ಬಿಡಿದ್ರು ರೋಡು ಬೇಜಾರಾಯಿತು ಅವ್ರು ಅಗಿಬೇಕಾದ್ರೆ ಯಾಕಂದರೆ ನಮ್ಮ ರೋಡ್ ಎಲ್ಲದಕ್ಕಿಂತ ಕ್ಲೀನಾಗಿತ್ತು ಬಟ್ ಅಗೆದ್ಬಿಟ್ರಲ್ಲ ಬೇಜಾರಾಗೋಯ್ತು ಆದರೆ ಪರವಾಗಿಲ್ಲ ಬನ್ನಿ ಏನು ಮಾಡೋಕ್ಕಾಗಲ್ಲ ನಮ್ಮ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ವಾರ್ಮ್ ಅಪ್ ಆಗಲಿ ಅಂತ ಬಿಟ್ಟಿದ್ದೀನಿ ಈ ನಡುವೆ ಏನಾಗ್ತಿದೆ ಅಂತ ಅಂದರೆ ಗೇರ್ ಜಾಸ್ತಿ ಅಂದಷ್ಟು ನಮ್ಮದು ಇಂಜಿನ್ ಸ್ಟಾಲಿಂಗು ಒಂದು ಸ್ವಲ್ಪ ಜಾಸ್ತಿ ಆಗ್ತಿದೆ ಏನಂದರೆ ಇವಾಗ ಸ್ಪೀಡಲ್ಲಿ ಇರ್ತೀವಿ ಸಡನ್ನಾಗಿ ಸ್ಲೋ ಡೌನ್ ಮಾಡಬೇಕಾದ್ರೆ ಸಡನ್ನಾಗಿ ಗೇರ್ ಶಿಫ್ಟ್ ಮಾಡಲ್ಲ ನೋಡಿ ಅವಾಗ ಏನಾಗುತ್ತೆ ಅಂತ ಅಂದರೆ ಇಂಜಿನ್ ಸ್ಟಾಲ್ ಆಗ್ತಿದೆ ಸ್ಟಾಲ್ ಏನಪ್ಪ ಅಂತ ಅಂದರೆ ಪವರ್ ಕಟ್ ಆಫ್ ಆಗ್ತಿದೆ ಅದರದ್ದು ರೀಸನ್ನು ಒಂದು ಮೂರು ನಾಲ್ಕು ಥರ ಇದೆ ಅದು ನಿಮಗೆ ಆನ್ ದ ವೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಕರೆಕ್ಟಾಗಿದೆ ಅಲ್ಲ ಜೈ ಬಜರಂಗಬಲಿ ಲೆಟ್ಸ್ ಗೋ ಬಾಯ್ಸ್ 50 ನಿಮಿಷ ಅಂತ ತೋರಿಸಿದೆ ಅಲ್ಲ ಗುರು ನಾನು ನೋಡಿದ್ರೆ ನಮ್ಮ ಮನೆ ಹತ್ರನೇ ಇದ್ದೀನಿ ಅಯ್ಯಯ್ಯೋ ನೋಡಿ ಆಮೇಲೆ ಬೆಂಗಳೂರಲ್ಲಿ ಏನು ನಡೀತಿದೆಯೋ ಒಂಚೂರು ಗೊತ್ತಾಗ್ತಿಲ್ಲ ಗುರು ಸಡನ್ನಾಗಿ ಮಳೆ ಬಂದ್ಬಿಡೋದ ನಮ್ಮಪ್ಪ ಹೇಳ್ತಿದ್ರು ಉಗಾದಿ ಹಬ್ಬಕ್ಕಿಂತ ಮುಂಚೆ ಬರಲೇಬೇಕು ಬಿಡಪ್ಪ ಅಂತ ಅಂದ್ಬಿಡು ಅದಕ್ಕೆ ಕೇಳಿಬಿಡು ಓಕೆ ಫೈನ್ ಅಂತ ಅಂದೆ ಬ್ರೇಕ್ಸ್ ಬೇರೆ ಸ್ವಲ್ಪ ಕಮ್ಮಿ ಆಗಿದೆ ಅದೊಂಚೂರು ನೋಡಿಸ್ಕೊಬೇಕು ಆಮೇಲೆ ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ ಮಾಡೋದಿದೆ ಸ್ನೇಹಿತರೆ ಕೆಲವೊಂದು ಮಾಡಿಫಿಕೇಶನ್ ಮಾಡಬೇಕು ನನ್ನ ಗಾಡಿಗೆ ಏನು ಗೊತ್ತಾ ಈ ಫ್ರಂಟ್ ಬ್ರೇಕ್ ಇದೆ ಅಲ್ಲ ಫ್ರಂಟ್ ಬ್ರೇಕು ಕಂಪ್ಲೀಟ್ ಸೆಟ್ ಚೇಂಜ್ ಮಾಡಿಸ್ಬೇಕು ಒಂದು ಸಾರಿ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಅವಾಗಿಂದ ನಂದು ಫ್ರಂಟ್ ಬ್ರೇಕ್ದು ಸ್ಪ್ರಿಂಗು ಲೂಸ್ ಆಗಿಬಿಟ್ಟಿದೆ ಏನು ಗುರು ಬೆಳಗ್ಗೆ ಬೆಳಗ್ಗೆ ನಿಧಿಗೋಸ್ಕರ ಆಗಿತ್ತವ್ರೆ ತಾತಪ್ಪ ಫ್ರಂಟ್ ಬ್ರೇಕದು ಸ್ಪ್ರಿಂಗ್ ಲೂಸ್ ಆಗಿರೋದ್ರಿಂದ ನನಗೆ ಆ ಬೈಟ್ ಸಿಗ್ತಿಲ್ಲ ನಮಗೆ ಏನಂದ್ರೆ ಏನು ಗೊತ್ತಾ ಹಿಡ್ದ ತಕ್ಷಣ ಟಕ್ ಅಂತ ಹಿಡ್ಕೊಬೇಕು ಫಾರ್ ಎಕ್ಸಾಂಪಲ್ ಎ ವಿ ಎಸ್ ಅಂದರೆ ನಿಮ್ಗೆ ಗೊತ್ತು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಎ ವಿ ಎಸ್ ಅಂತ ಅಂದಾಗ ಈ ಥರ ಒಳಗಡೆ ಪ್ರೆಸ್ ಮಾಡಾದಮೇಲೆ ಬೈಟ್ ಆದಮೇಲೆ ಒಳಗಡೆ ಹೋಗ್ಬಾರ್ದು ಅಲ್ಲೇ ನಿಂತ್ಕೊಬೇಕು ಸೊ ಅದು ಏನು ಇಶ್ಯೂಯಿಂದ ಆಗುತ್ತೆ ನನ್ನ ಗಾಡಿಯಲ್ಲಿ ಪರ್ಟಿಕ್ಯುಲರಾಗೆ ಈ ಇಶ್ಯೂ ಆಗುತ್ತೆ ಬೈಟ್ ಇರೋದಿಲ್ಲ ಪ್ರೆಸ್ ಮಾಡಿದ್ರೆ ಒಳಗಡೆಗೆ ಹೋಗ್ತಾ ಇರುತ್ತೆ ಸೊ ಹೊಟ್ಟೆ ಹಸಿತಿದೆ ಆದರೂ ಟೀ ಬೇಡ ಯಾಕಂದರೆ ನಮ್ಮ ಹುಡುಗರೆಲ್ಲ ಬಂದು ಕಾಯೋ ಥರ ನಾನು ಮಾಡಲ್ಲ ಯಾವತ್ತು ಲವ್ಲಿ ಫ್ಯಾಂಟಾಸ್ಟಿಕ್ ಡೇ ನಮ್ಮ ದಿನ ಇವತ್ತು ಚೆನ್ನಾಗಿ ಹೋಗಲಿ ಅಂತ ಅಂದ್ಕೊಂಡು ಹಿಂಗೆ ಹೋಗ್ತಾ ಇರಲಿ ಅಂತ ಅಂದ್ಕೊಂಡು ಫುಲ್ ಖುಷಿ ಖುಷಿಯಾಗಿ ಗಾಡಿ ರೈಡ್ ಮಾಡ್ತಿದ್ದೀವಿ ನೋ ಟೆನ್ಷನ್ ಅಯ್ಯಯ್ಯಯ್ಯೋ ಏನು ಗುರು ಇದು ದೇವರ ಚಿಕ್ಕನಹಳ್ಳಿ ಅಲ್ಲಿ ಹಂಪ್ಗಳು ಆನ್ ದ ಟಾಪ್ ಲೆವೆಲ್ ಚೈನ್ ಚೇಂಜ್ ಮಾಡಿಸ್ದಾಗಂತೂ ಗಾಡಿ ಫುಲ್ ಸ್ಮೂತಾಗಿದೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನನ್ನ ಚೈನ್ ಬಂದ್ಬಿಟ್ಟು ರೋಲ್ ಆನ್ ಬ್ರಾಸ್ ಕೋಟೆಡ್ಡು ಕಾಸ್ಟ್ ಬಂದ್ಬಿಟ್ಟು 3,525 ರೂಪಾಯಿ ಆಯಿತು ಪ್ಲಸ್ ಹಾಕೋದಕ್ಕೆ 800 ರೂಪಾಯಿ ಆಯಿತು ಸೊ ಟೋಟಲ್ 4,400 ರೂಪಾಯಿ ಚಿಲ್ಲರೆ ಆಯಿತು ಗುರು ನಂದು ವೀವ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊತಿದ್ದೀನಿ ಲೆಟ್ಸ್ ಸೀ
ತ್ರೀ ಟೂ ಒನ್ ಗೋ. ನನ್ನ ಮಂಗಾತ ಮ್ಯೂಸಿಕ್ ಕೇಳಿದ್ದೀರಾ? ತಮಿಳಲ್ಲಿ ಈ ಮಂಗಾತ ಅಂತ ಒಂದು ಮ್ಯೂಸಿಕ್ ಮೂವಿ ಇದೆ, ಅದರಲ್ಲಿ ಮ್ಯೂಸಿಕ್ಕು ಅಜಿತ್ ಅವ್ರದ್ದು ಸಗದಾಗಿದೆಲ್ಲ. ಏ ಎಲ್ಲೋ ಬರ್ತಿದ್ಯಾ ಏನ್ರೋ? ಥೂ, ಬೆಳಗ್ಗೆ ಬೆಳಗ್ಗೆನೆ ಮನೆ ಮುಂದೆ ಪೆಂಡಲ್ ಹಾಕ್ಸ್ಬೇಕಂತ ಇದ್ದೀರಾ? ಲೈಟು ಹಾಕಿಲ್ಲ, ಇಂಡಿಕೇಟ್ರು ಹಾಕಿಲ್ಲ, ಹೆಂಗಂದ್ರೆ ಹಂಗೆ ತಿರುಗ್ಸಾಡ್ತವ್ರೆ. ನನಗೆ ಬಾಯಿಗೆ ಬಂತು ಬೀಜ ಇವಾಗ ಒಂದು ಸೆಕೆಂಡು. ಸರಿ, ಅದು ಬಿಡಿ, ನಾನು ನಿಮಗೆ ಕಾನ್ಸೆಪ್ಟ್ ಹೇಳಿದ್ದೆ ತಾನೇ ಸ್ಪಾರ್ಕ್ ಪ್ಲಗ್ ಬಗ್ಗೆ, ಆಮೇಲೆ ಥ್ರೋಟಲ್ ಬಾಡಿ ಬಗ್ಗೆ. ಏನಕ್ಕೆ ಇವೆಲ್ಲ ಯೂಸ್ಫುಲ್ಲು ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಬಂದುಬಿಟ್ಟು ಸ್ಪಾರ್ಕ್ ಪ್ಲಗ್ಗು. ಸ್ಪಾರ್ಕ್ ಪ್ಲಗ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಒಂದು ವೇಳೆ ಗೊತ್ತಿಲ್ಲ ಅಂತ ಅಂದರೆ ಇದು ಪ್ರತಿಯೊಂದು ಗಾಡಿಯಲ್ಲೂ ಇರುತ್ತೆ ಸ್ನೇಹಿತರೆ, ಸ್ಪಾರ್ಕ್ ಪ್ಲಗ್ಗು. ಸೆಲ್ಫ್ ಅಂತಲೇ ಅಲ್ಲ, ಕಿಕ್ಕರ್ ಗಾಡಿಗಳ ಟೈಮಿಂದನೂ ಈ ಸ್ಪಾರ್ಕ್ ಪ್ಲಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ನೀವು ಕೇಳೋದಾದರೆ, ಸ್ಪಾರ್ಕ್ ಪ್ಲಗ್ಗು ನಮಗೆ ಇಂಜಿನ್ ಸ್ಟಾರ್ಟ್ ಆಗೋದಕ್ಕೆ ಇಗ್ನೈಟ್ ಮಾಡುತ್ತೆ. ಸೊ ಮೇಲ್ಗಡೆ ಇದು ವೋಲ್ಟೇಜ್ ಹೋಗುತ್ತೆ, ಕೆಳಗಡೆ ಬಂದುಬಿಟ್ಟು ಗ್ರೌಂಡಿಂಗ್ದು ಎರಡೂ ಮೀಟ್ ಆದಾಗ ಸ್ಪಾರ್ಕ್ ಬರುತ್ತೆ ರಪ್ಪ ಅಂತ. ಸೊ ಈ ಸ್ಪಾರ್ಕ್ ಬಂದಾಗ ಗಾಡಿ ಆವಾಗಲೇ ಸ್ಟಾರ್ಟ್ ಆಗೋದು. ಅವಾಗೇನಾಗುತ್ತೆ ನಿಮಗೆ, ಸ್ಪಾರ್ಕ್ ಬಂದಾಗ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಎರಡನೇದು ಬಂದುಬಿಟ್ಟು ಥ್ರೋಟಲ್ ಬಾಡಿ. ಗುರು, ಥ್ರೋಟಲ್ ಬಾಡಿ ಸಕ್ಕತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಗಾಡಿಗಳಲ್ಲಿ. ಅಂದರೆ ನಮ್ಮಂತಹ ಡ್ಯೂಕ್ 390, RC 390 ಈ ಥರ ಗಾಡಿಗಳಲ್ಲಿ ಸಿಕ್ಕಾಪಟ್ಟೆ ರೋಲ್ ಪ್ಲೇ ಮಾಡುತ್ತೆ ಅದು ಮಾತ್ರ, ಥ್ರೋಟಲ್ ಬಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಥ್ರೋಟಲ್ ಬಾಡಿ ಬಂದುಬಿಟ್ಟು ಬಟರ್ಫ್ಲೈ ಇದ್ದಂಗೆ. ಈ ಬಟರ್ಫ್ಲೈ ಏನು ಮಾಡುತ್ತೆ ಹೇಳಿ, ಹಾರ್ಕೊಂಡು ಹೋಗುತ್ತೆ ರೆಕ್ಕೆ ಆಡಿಸ್ಕೊಂಡು. ಸೇಮ್ ಅದೇ ಥರ ಥ್ರೋಟಲ್ ಬಾಡಿನೂ ಗಾಳಿನ ಒಳಗಡೆ ಎಳ್ಕೊಳೋದಕ್ಕೆ. ಸೊ ಹಿಂಗಿರುತ್ತೆ, ಕ್ಲೋಸ್ ಆಗಿರುತ್ತೆ, ಹಿಂಗೆ ಓಪನ್ ಆಗೋದು, ಹಿಂಗೆ ಕ್ಲೋಸ್ ಆಗೋದು, ಬೇಸ್ಡ್ ಆನ್ ಅವರ್ ಎಕ್ಸಿಲ್ರೇಷನ್. ಅಂದರೆ ನಾವು ಗಾಡಿದು ಎಕ್ಸಿಲ್ರೇಷನ್ ಹೆಂಗೆ ಮಾಡ್ತೀವೋ ಹಂಗೆ ಅವು ಥ್ರೋಟಲ್ ಬಾಡಿ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಸೊ ನಾವು ಅರ್ಧ ಮಾತ್ರ ರೈಸ್ ಮಾಡಿದ್ರೆ ಅರ್ಧ ಓಪನ್ ಆಗುತ್ತೆ ಥ್ರೋಟಲ್ ಬಾಡಿ, ಫುಲ್ ಎಕ್ಸಿಲ್ರೇಷನ್ ರೈಸ್ ಮಾಡಿದ್ರೆ ಫುಲ್ ಓಪನ್ ಮಾಡುತ್ತೆ. ಸೊ ಇದು ನಿಮಗೆ ಎಲ್ಲಿ ಪ್ಲೇಸ್ ಆಗಿರುತ್ತೆ ಗಾಡಿಯೆಲ್ಲ ಅಂತ, ಗಾಡಿಯಲ್ಲಿ ಅಂತ ಕೇಳೋದಾದರೆ, ನಮ್ಮ ಏರ್ ಫಿಲ್ಟರ್ ಕೆಳಗಡೆ ಇಮ್ಮಿಡಿಯೇಟಾಗಿ ಏರ್ ಫಿಲ್ಟರ್ ಏನಿದೆ ಅದ್ರ ಕೆಳಗಡೆ ಪ್ಲೇಸ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ, ಏರು ಫಿಲ್ಟರ್ ಆಗಿ ಥ್ರೋಟಲ್ ಬಾಡಿ ಒಳಗಡೆ ಹೋಗಬೇಕು, ಆಮೇಲೆ ಇಂಜಿನ್ ಒಳಗಡೆ ಹೋಗಬೇಕು. ಯಾಕಂದರೆ ಇವಾಗ ಬೆಂಕಿ ಕುದಿಬೇಕು ಅಂತ ಇಟ್ಕೊಳ್ಳಿ, ಗಾಳಿ ಇರಲೇಬೇಕು. ಸೊ ಅದು ನಿಮಗೆ ಸಿಂಪಲ್ ಕಾನ್ಸೆಪ್ಟ್ ಗೊತ್ತು. ಆ ರೀಸನಿಂದ ಇವರು ಥ್ರೋಟಲ್ ಬಾಡಿನ ನಮ್ಮ ಗಾಡಿಯಲ್ಲಿ ಕೊಟ್ಟಿರೋದು. ಇದೇನಕ್ಕಪ್ಪ ನಮ್ಮ ಗಾಡಿಯಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಅಂದರೆ, ಇಂಜಿನ್ ಸ್ಟಾಲಿಂಗ್ ಬಗ್ಗೆ ಮಾತಾಡಿದ್ನಲ್ಲ ಅದಕ್ಕೆ ನೋಡಿ. ಒಂದು ವೇಳೆ ಏನಾದರೂ ಥ್ರೋಟಲ್ ಬಾಡಿ ಫುಲ್ಲು ಗಲೀಜಾಗಿಬಿಟ್ಟಿದ್ರೆ ಒಳಗಡೆ, ಫಾರ್ ಎಕ್ಸಾಂಪಲ್ ಹೆಂಗಪ್ಪ ಗಲೀಜಾಗುತ್ತೆ, ಏರ್ ಹೋಗ್ತಾ ಹೋಗ್ತಾ ಡಸ್ಟ್ ಒಳಗಡೆ ಹೋಗುತ್ತೆ, ನೀವು ಅವಾಗ ಕೇಳ್ಬೋದು. ಅಲ್ಲ ಗುರು, ಏರ್ ಫಿಲ್ಟರ್ ಮತ್ತೆ ಏನು ಕೊಟ್ಟಿರೋದು ಅಂತ. ಸರಿ, ಏರ್ ಫಿಲ್ಟರ್ ಕೊಟ್ಟಿದ್ದಾರೆ, ಫೈನ್. ಏರ್ ಫಿಲ್ಟ್ರಲ್ಲಿ 100% ಡಸ್ಟು ಕ್ಲೀನ್ ಆಗೋದಿಲ್ಲ, ಅರ್ಥ ಆಯ್ತಾ? ಅದು BMC ಏರ್ ಫಿಲ್ಟ್ರಲ್ಲಿ ನೀವು ಇಟ್ಕೋಬೋದು. ನಾನು ಅದನ್ನು ಹಾಕ್ಸ್ಬೇಕು ಅಂತ ಇದ್ದೀನಿ. ಸೊ ನಾನು ಇನ್ನೂ ಇವಾಗ ಯೂಸ್ ಮಾಡ್ತಿರೋದೇ ನಾರ್ಮಲ್ ಏರ್ ಫಿಲ್ಟ್ರು OEM. ಆಮೇಲೆ ಫಾರ್ ದ ಫಸ್ಟ್ ಟೈಮು ನನ್ನ ಗಾಡಿಗೆ 800 ರೂಪಾಯಿಗೆ ಶೆಲ್ ಪೆಟ್ರೋಲ್ ಹಾಕ್ಸಿದೆ. ಒಂಥರ ಸ್ಮೂತಾಗಿ ಪರ್ಫಾರ್ಮ್ ಮಾಡ್ತಿದೆ ಆ್ಯಸ್ ಆಫ್ ನೌ. ನೋಡಿ, ಈ ಥರ ಹೈ ಸ್ಪೀಡಲ್ಲಿ ಇರ್ತೀನಲ್ಲ, ಅವಾಗ ನಾನು ಏನಾದರೂ 3ನೇ ಗೇರಲ್ಲೇ ಇದ್ದರೆ ಅವಾಗ ಗಾಡಿ ಕಟ್ ಆಫ್ ಆಗಿಬಿಡುತ್ತೆ, ಅಂದರೆ ಸ್ಟಾಲ್ ಆಗಿಬಿಡುತ್ತೆ. ಸೊ ಇದಕ್ಕೆ 2-3 ಥರ ರೀಸನ್ ಇದೆ. ಒಂದು, ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡಿಸ್ಬೇಕು. ಎರಡನೇದು ಬಂದುಬಿಟ್ಟು ಥ್ರೋಟಲ್ ಬಾಡಿ ಚೆಕ್ ಮಾಡಿಸ್ಬೇಕು. ಥ್ರೋಟಲ್ ಬಾಡಿಯಲ್ಲಿ ಗಲೀಜಾಗಿದ್ರೆ ಥ್ರೋಟಲ್ ಬಾಡಿಗೆ ಒಂದು ಆಯಿಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾರೆ. ಅದು ದೊಡ್ಡ ಕೆಲಸ ಬಿಡಿ, ಫುಲ್ಲು ಟ್ಯಾಂಕ್ ಬಿಚ್ಚಬೇಕು, ಆದಮೇಲೆ ಪ್ರತಿಯೊಂದು ಪಾರ್ಟ್, ಸೀಟು, ಟ್ಯಾಂಕು, ಆದಮೇಲೆ ಪ್ರತಿಯೊಂದು ಬಾಡಿ ಪಾರ್ಟು ಬಿಚ್ಚಿಬಿಡ್ಬೇಕು. ಮೇಲ್ಗಡೆ ಏನೇನು ಕಾಣಿಸಿದೆಯೋ, ಪೆಟ್ರೋಲ್ ಟ್ಯಾಂಕು ಎಲ್ಲ, ಥ್ರೋಟಲ್ ಬಾಡಿ ಕ್ಲೀನಿಂಗು ಅದು ಕೂಡ ಮಾಡಿಸ್ಬೇಕು. ಅದಕ್ಕೆ 1,100-1,200 ರೂಪಾಯಿ ಆಗುತ್ತೆ. ಯಾಕಂದರೆ ಮೆಷಿನ್ ಎಲ್ಲ ಬಿಚ್ಚಬೇಕು, ಮೇಲೆ ಟ್ಯಾಂಕ್ ಬಿಚ್ಚಿ, ಸೀಟ್ಗಳು ಬಿಚ್ಚಿ, ಎಲ್ಲ ಬಿಚ್ಚಿ ಅದು ಕ್ಲೀನ್ ಮಾಡಿ ಕೊಡಬೇಕು. ನೋಡಿ, ಇದು ಎಲ್ಲ ಕಾಮನ್ನು ಸ್ನೇಹಿತರೆ, ಇದೆಲ್ಲ ಏನು ಆಗೋಗ್ಬಿಡೋ ಅಂತಹದ್ದಲ್ಲ. ಸಡನ್ನಾಗಿ ನಿಮಗೇನೋ ಆಗೋಗ್ಬಿಡುತ್ತೆ, ಸಡನ್ನಾಗಿ ನೀವೇನೋ ನೋಡ್ತಿದ್ದೀರಾ ಅನ್ನೋವಂಥದ್ದಲ್ಲ. ಇದೆಲ್ಲ ಬಂದುಬಿಟ್ಟು ನಾರ್ಮಲ್, ಪ್ರತಿದಿನ ನಾವು ಗಾಡಿನ ಡಸ್ಟಿ ಏರಿಯಾಗಳಲ್ಲಾದ್ರಿ, ಡಸ್ಟಿ ಇಲ್ದಿರೋ ಇದ್ರೂ ಈ ಥರ ರೋಡ್ ಏರಿಯಾಗಳಲ್ಲಿ ಓಡಿಸಿದ್ರು ಡಸ್ಟ್ ಇದ್ದೇ ಇರುತ್ತೆ, ಅದು ಎಲ್ಲರಿಗೂ ಗೊತ್ತು. ಹೆಂಗೆ ಓಡಿಸಿದ್ರು ನಿಮಗೆ ಗಾಡಿ ಗಲೀಜಾಗೇ ಆಗುತ್ತೆ. ಸೊ ಆ ಟೈಮಲ್ಲಿ ಏರ್ ಫಿಲ್ಟ್ರು ಎಷ್ಟು ಮಾತ್ರ ಫಿಲ್ಟರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಫಿಲ್ಟರ್ ಮಾಡುತ್ತೆ. ಥ್ರೋಟಲ್ ಬಾಡಿ ಎಷ್ಟು ಮಾತ್ರ ಕ್ಲೀನ್ ಆಗಿರಬೇಕು ಅಷ್ಟು ಮಾತ್ರ ಕ್ಲೀನ್ ಆಗಿರುತ್ತೆ. ಬೆಳಗ್ಗೆ ಬೆಳಗ್ಗೆ ಆಂಬ್ಯುಲೆನ್ಸು, ದೇವರೇ ಕಾಪಾಡಪ್ಪ. ಒಂದಿನ ಸೋಮಾರಿ ಬಿದ್ದುಬಿಟ್ರೆ ನೆಕ್ಸ್ಟ್ ದಿನದಿಂದ ಅದೇ ಥರ ಸೋಮಾರಿ ಬೀಳ್ತಾನೆ ಇರ್ತೀವಿ. ಏನಕ್ಕೆ ಈಗ ಮಾತು ಹೇಳಿದೆ ಅಂತ ಅಂದರೆ, ನೋಡಿ, ಕಾನ್ಸೆಪ್ಟ್ ಬಂದುಬಿಟ್ಟು ಸಿಂಪಲ್ಲು. 4 ಅವರ್ ನಿದ್ದೆ ಮಾಡಿದವ್ರಿಗೂ 8 ಅವರ್ ನಿದ್ದೆ ಮಾಡೋವ್ರಿಗೂ ಏನು ಡಿಫ್ರೆನ್ಸ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ.
ಏನು ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. ಕೆಲವೊಬ್ಬರಿಗೆ ಆ ಥರ ಹಾರ್ಮೋನ್ಸ್ ಜನ್ರೇಟ್ ಆಗಿರುತ್ತೆ. 4 ಅವರ್ ನಿದ್ದೆ ಮಾಡಿದ್ರು ದಿನ ಪೂರ್ತಿ ಆ್ಯಕ್ಟಿವ್ ಆಗಿರ್ತಾರೆ. 8 ಅವರ್ ನಿದ್ದೆ ಮಾಡೋರು ಕೂಡ ಸೇಮೇ, ಬಟ್ ಅವ್ರಿಗೆ ಖಡಾಖಂಡಿತವಾಗಿ 8 ಅವರ್ ನಿದ್ದೆ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಮೀ, ನನಗೆ 4 ಅವರು 5 ಅವರ್ ಎಲ್ಲ ನಿದ್ದೆ ಮಾಡಿಬಿಟ್ಟು ಎದ್ದೋಳಿದ್ರೆ ನನಗೆ ಸಾಕಾಗೋದೇ ಇಲ್ಲ. ಒಂಥರ ಫುಲ್ಲು ದಿನ ಪೂರ್ತಿ ಟೈರ್ಡಾಗೇ ಇರ್ತೀನಿ. ಅಯ್ಯೋ ಏನಪ್ಪ ಇದು, ಬ್ಯಾಕ್ ಎಲ್ಲ ಇಷ್ಟೊಂದು ಪೇಯ್ನ್ ಆಗ್ತಿದೆ ಅಂತ ಬಾಯ್ ಬಾಯ್ ಬಡ್ಕೊತಿರ್ತೀನಿ. ಇರಿಟೇಷನ್ ಆಗುತ್ತೆ. ಥೂ, ಈ ಸಿಗ್ನಲ್ಸು ಬೇಜಾರು ಮಾಡುತ್ತೆ ಗುರು. ನೋಡಿ ಟೆಂಪೋ ನಿಂತ್ಕೊಳ್ಳಯ್ಯ, ಯಾಕಯ್ಯ ಇಲ್ಲಿ ಕಾರು ಗಾಡಿಗಳೇ ನಿಂತಿದ್ದಾವೆ. ಪೊಲೀಸ್ ಅವರೇ ಮುಂದಕ್ಕೆ ನುಗ್ಸ್ಕೊಂಡು ಹೋಗೋರು ನೋಡಿ. ಇವಾಗ ಡಿಯೋದಲ್ಲಿ ಹೋದವ್ರು ಪೊಲೀಸ್ ಅವರು, ಅಂದರೆ ಪೊಲೀಸ್ ಆಂಟಿ ಸಿಗ್ನಲ್ ಜಂಪ್ ಮಾಡ್ತವ್ರೆ. ಹಾಕ್ರಿ ಫೈನು. ಅಯ್ಯಪ್ಪ, ಅಯ್ಯ ಆಂಟಿ ಎಲ್ಲ ಸಿಗ್ನಲು ಜಂಪ್ ಮಾಡ್ಕೊಂಡು ಜಂಪ್ ಮಾಡ್ಕೊಂಡು ಹೋಗ್ತಾರೆ. ನಾನು ಸಿಗ್ನಲ್ ನಿಲ್ಲಿಸಿ ನಿಲ್ಲಿಸಿ ಹೋಗ್ತಾ ಹೆಂಗೆ ಹಿಡಿಯೋಕ್ಕಾಗುತ್ತೆ? ನಡೀರಿ ಗುರು, ನಿದ್ದೆ ಮಾಡಬೇಡಿ, ಕಾರಲ್ಲಿ ಕೂತ್ಕೊಂಡು ಹೋಗಪ್ಪ. ನೋಡಿ ಅಲ್ಲೇ ಹೋಯ್ತವ್ರೆ ಡಿಯೋ ಆಂಟಿ, ಮುಂದೆಗಡೆ ಬನ್ನಿ. ಹಾಯ್ ಹೇಳ್ಸಲ್ಲ, ಪಕ್ಕಕ್ಕೆ ಹೋಗಿ ನೋಡಿಸ್ತೀನಿ ಇದೇ ಆಂಟಿ ಸಿಗ್ನಲ್ ಜಂಪ್ ಮಾಡಿದ್ದು ಅಂತ. ನಾವು ಸಿಗ್ನಲಲ್ಲಿ ನಿಲ್ಲಿಸ್ರೂ ಆನ್ ದ ಸ್ಪಾಟ್ ಬಂದ್ವಿ. ಅಯ್ಯೋ ರೋಡೆಲ್ಲ ಎತ್ತಿ ಎತ್ತಿ ಕುಕ್ತೈತಲ್ಲಪ್ಪ. ಅಯ್ಯಯ್ಯಯ್ಯಯ್ಯಯ್ಯೋ ಅಯ್ಯಯ್ಯಯ್ಯೋ. ನೋಡಿ ಇದೇ ಆಂಟಿನೇ ನಮ್ಮ ಸಿಗ್ನಲ್ ಜಂಪ್ ಮಾಡಿದ್ದು. ಯು ಕ್ಯಾನ್ ನೆವರ್ ಗೆಸ್ ದ ಡೇ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ, ಬಟ್ ಪ್ರೆಸೆಂಟಲ್ಲಿ ಮಾತ್ರ ಹೆಂಗೆ ಖುಷಿ ಆಗ್ತಿದೆ ಅಂತ ಹೇಳ್ಬೋದು ಅಷ್ಟೇ ಹೊರತು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನಿಮಗೆ ನನಗೆ ಹೇಳೋದಕ್ಕೆ ಆಗೋದಿಲ್ಲ. ಆದರೆ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ ಯಾವಾಗಲೂ ಇರಬೇಕು, ಕಣ್ಣು ಅತ್ತಾಯ್ತಾ ನೋಡ್ತಾ ಇರಬೇಕು. ಯಾಕಂದರೆ ಇಂಡಿಯಾದಲ್ಲಿ ಯು ಕ್ಯಾನ್ ನೆವರ್ ಎಕ್ಸ್ಪೆಕ್ಟ್ ಹೂ ಈಸ್ ಗೋಯಿಂಗ್ ಟು ಕಮ್ ಫ್ರಮ್ ವೇರ್ ಅಂತ. ಇಂಡಿಕೇಟರ್ ಆಗ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ನು ಏನೂ ಇರಬಾರ್ದು. ನಿಮ್ಮ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಅಷ್ಟೆ. ನೋಡಿ ನಮ್ಮ ಜೆ ಪಿ ಅವರು ಆನ್ ದ ವೇನೇ ಸಿಕ್ಬಿಡಿದ್ದಾರೆ. ನಾನು ಅಲ್ಲೋರ್ಗು ಪಾರ್ಲೆಟ್ ಹಾಲ್ವರೆಗೂ ಹೋಗ್ಬೇಕು ಅಂತ ಅನ್ಕೊಂಡೆ. ಏನ್ ಜೆ ಪಿ ಇಲ್ಲಿ ಕಾಯ್ತಾ ಇದೀಯಾ? ಬಂದಿಲ್ವಾ ಇನ್ನ? ನನಗೆ 5 ಗಂಟೆಗೆ ಕಾಲ್ ಮಾಡಿದ್ದ. ಹೌದಾ? ನಾ ನಂದೇ ಲೇಟೇನೋ, ನನ್ನ ಗಾಡಿ ಪಂಕ್ಚರ್ ಮಾಡ್ತಾರೇನೋ ಅಂತ ನಾನು ಭಯ ಬಿದ್ದುಬಿಟ್ಟು ಬರ್ತಾ ಇದ್ದೀನಿ. ಲೇಟ್ ಲತೀಫಾ, ಯಾವಾಗಲೂ ಲೇಟು. ಏ ಗುರು, ಫಸ್ಟ್ ಬರ್ತೀರಿ ಅಂತ ಅನ್ಬಿಟ್ಟು 5 ಗಂಟೆಗೆ ಫೋನ್ ಮಾಡಿದವನು ನೀನೇ. ಏನು ಶವರಲ್ಲಿ ಏನು ಮಾಡ್ತೀಯ ಅಷ್ಟೊತ್ತು? 5 ನಿಮಿಷದಲ್ಲಿ ನಾನು ನಿನಗಿಂತ ದೂರ ಇರೋ ನಾನು ಬಂದಿದ್ದೀನಿ. ಏನಕ್ಕೆ ಬಿಚ್ತಾ ಇದೆಯಾ? ಬಿಡು ಹೋಗ್ಲಿ, ಹೊರಡೋಣ. ಅವರು ಡೈರೆಕ್ಟ್ ಪಾರ್ಲೇಜಿ ಟಾಲ್ ಹತ್ರ ಬರ್ತಾರೆ. ಹಾ ಹಾ, ನಾನು ಶೆಲ್ಲಲ್ಲಿ ಫಿಲ್ ಮಾಡಿಸ್ಕೊ ಬಂದೆ 800 ರೂಪಾಯಿಗೆ. ಅಪ್ಪ, ನಮ್ಮ ರೈಡರ್ಸ್ಗೋಸ್ಕರ ನಾನು ಕಾಯೋದು ಬೇಕಾಗಿಲ್ಲ, ಎಲ್ಲ ಆನ್ ದ ವೇನೇ ಮೀಟ್ ಮಾಡಿಬಿಟ್ವಿ. ನಾವು ಊಟ ತಿನ್ನೋದಕ್ಕೆ ಅಷ್ಟೊಂದು ಡಿಸ್ಕಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಹೊರತು ಪೆಟ್ರೋಲ್ ಫಿಲ್ ಮಾಡಿಸೋದಕ್ಕೆ ಗುರು ನಯಾರ ಪೆಟ್ರೋಲ್ ಬಂಕ ಇಲ್ಲ ಇಂಡಿಯನ್ ಆಯಿಲ್ XP95 ಇಲ್ಲ ಅಂತ ಅಂದರೆ HP ಬಂಕಲ್ಲಿ ಫಿಲ್ ಮಾಡಿಸ್ಬೇಕಾ? ನಮ್ಮ ಊಟ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಸೆಕೆಂಡ್ರಿ, ಗಾಡಿಗೆ ಮಾತ್ರ ಪೆಟ್ರೋಲ್ ಕ್ವಾಲಿಟಿಯಾಗಿರ್ಬೇಕು ಅಷ್ಟೇ. ದಟ್ಸ್ ವಾಟ್ ವಿ ಬಾಯ್ಸ್ ಥಿಂಕ್. ನೋಡಿ ಇದೊಂದೇ ಅಡ್ವಾಂಟೇಜು, ಮನೆಯಲ್ಲಿ ಚಾರ್ಜಿಂಗ್ ಹಾಕ್ದಿರ ಇದ್ರೂ ಗಾಡಿಯಲ್ಲಿ ಚಾರ್ಜಿಂಗ್ ಹಾಕ್ಕೊಬೋದು. ಅದು ವೈರ್ಲೆಸ್ ಚಾರ್ಜಿಂಗ್ ಇರೋದಕ್ಕಂತೂ ಇನ್ನೂ ಫ್ಯಾಂಟಾಸ್ಟಿಕ್ಕು. ಮಿಸ್ಟರ್ ಬಾಂಬಾಸ್ಟಿಕ್ ಬಾಂಬಾ ಫ್ಯಾಂಟಾಸ್ಟಿಕ್ ಅಂತ. ಬಿಸಿಲಿಗೆ ಕಬಾಬ್ ಆಗುವ ದಿನಗಳು ಇವೆಲ್ಲ, ಆದರೆ ಮಳೆ ಏನಕ್ಕೆ ಬಂತೋ ನನಗಂತೂ ಗೊತ್ತಾಗ್ತಿಲ್ಲ. ಏನು ಗುರು, ಎಲ್ಲರೂ ಒಂದೇ ಥರ ಆಕ್ಸೋರ್ ಹೆಲ್ಮೆಟ್ಗಳು ತೊಗೊಂತವ್ರಲ್ಲ, ಮೋಸ್ಟ್ ಅಫೋರ್ಡಬಲ್ ಆಗಿಬಿಡಿದೆ ಅಲ್ಲ. ನೋಡಿ ಇಲ್ಲಿ ಮುಂದೆ ಹೋಗ್ತಿರೋ ಹಿಮಾಲಯನವ್ರದ್ದು ಆಕ್ಸೋರೆ, ಆಮೇಲೆ ನಮ್ಮ ಪವನ್ದು ಆಕ್ಸೋರೆ, ನಂದು ಆಕ್ಸೋರೆ, ಅಲ್ಲಿ ಮುಂದೆ ಜೆ ಪಿದು ಆಕ್ಸೋರೆ, ಎಲ್ಲರದು ಆಕ್ಸೋರು. ಲೆಫ್ಟ್ ಸೈಡ್ ಎಲ್ಲೋ ಪಾರ್ಕ್ ಮಾಡಿದಾರಂತೆ ನೋಡಿ. ಇಲ್ಲೇ ಅವರ ನಮ್ಮ ಸುಶನ್ ಅವರು, ಇಂಟ್ರೋ ಕೊಡಿಸ್ಬಿಟ್ಟು ಮುಗಿಸೋಣ. ನಮಸ್ಕಾರ ಸುಶನ್ ಅವ್ರಿಗೆ, ಏನು ಸಮಾಚಾರ, ಹೆಂಗಿದ್ದೀರಾ? ತುಂಬ ದಿನ ಆಯಿತು. ವೆಲ್ಕಮ್ ಬ್ಯಾಕ್ ಟು ಅನದರ್ ಪಾರ್ಲೆಟ್ ಆಲ್ ರೈಡ್.
ಇಲ್ಲ ಇವಾಗ ಓ ಇಲ್ಲ ಇವಾಗ ಎಲ್ಲ ಆಗುತ್ತೆ ನೋಡೋದಕ್ಕೆ ಹೌದಾ ನೈಸ್ ನೈಸ್ ನೋಡಿ ತುಂಬಾ ಆಕ್ಟಿವಿಟೀಸ್ ಮಾಡ್ತೀರಪ್ಪ ಕರೆಕ್ಟ್ ನಂಗೆ ಹೋಲಿ ಪಾರ್ಟಿ ಇತ್ತು ಬರಕ್ಕಾಗಿಲ್ಲ 128 GB ಗೋಪ್ರೋಗೆ ಸಾಕು 7 hours ರೆಕಾರ್ಡ್ ಮಾಡ್ಬೋದು ದಿಸ್ ಈಸ್ ಟೋಟ್ಲಿ ಡಿಫ್ರೆಂಟ್ ಡೋಂಟ್ ಕಂಪೇರ್ ದಿಸ್ ಒನ್ ವಿತ್ ದಿಸ್ ಒನ್ ಗೋಪ್ರೋ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇನ್ಸ್ಟಾ 360 ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಏನಕ್ಕಂದ್ರೆ ಇದರಲ್ಲಿ 2 lenses 5.7K ಕ್ವಾಲಿಟಿ ಫುಲ್ ಸರೌಂಡ್ ಕ್ಯಾಪ್ಚರ್ ಮಾಡುತ್ತೆ ಅದರಲ್ಲೂ ಇವಾಗ ಹಾಕಿರೋ 64 GBನೇ ಒಂದು 3 hours ರೆಕಾರ್ಡ್ ಮಾಡೋ ಥರ ಮಾಡ್ಬೋದು ಬಟ್ ಓನ್ಲಿ ಫಾರ್ ಇಫ್ ಯು ಸೆಲೆಕ್ಟ್ ಫ್ರಂಟ್ ಲೆನ್ಸ್ ನಾಟ್ ಲೈಕ್ ಸರೌಂಡು ಹಾಂ ಹೌದೌದು ಸರಿ ಸ್ನೇಹಿತರೆ ಸಿಗ್ತೀನಿ ಒಂದು ಸಣ್ಣ ವಿರಾಮದ ನಂತರ ಪವನ್ ಅವರೆಲ್ಲ ಬಂದಾದಮೇಲೆ ನಾವು ಮತ್ತೆ ವಿಡಿಯೋ ಶುರು ಮಾಡ್ಕೊಳೋಣ ಲೆಟ್ಸ್ ಟರ್ನ್ ಇಟ್ ಆಫ್ ಆ್ಯಂಡ್ ಚೇಂಜ್ ಅ ಬ್ಯಾಟ್ರಿ ಆಲ್ ರೈಟ್ ಮತ್ತೆ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ ಅಂಟಿಲ್ ದೇರ್ ಟೇಕ್ ಕೇರ್ ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬೈ ಬೈ